ಸರ್, ಅಂದರೆ ಈಗ ಕುಮಾರಸ್ವಾಮಿ ಅವರು ಎಂ ಪಿ ಆಗಿ ಮಿನಿಸ್ಟರ್ ಆಗಿದ್ದಕ್ಕೇ ಜೆ ಡಿ ಎಸ್ನ ಹಲವು ಎಮ್ ಎಲ್ ಎಗಳು ಉಳ್ಕೊಂಡ್ರು. ಅಕಸ್ಮಾತ್ ಏನಾದರೂ ನಿಂತಿರಲಿಲ್ಲ ಅಂದರೆ ಸುಮಾರು ಜನ ಕಾಂಗ್ರೆಸ್ಗೆ ಬಂದ್ಬಿಡ್ತಿದ್ರು ಅನ್ನೋ ಒಂದು ಟಾಕ್ ಕೂಡ ಇದೆ. ಇವಾಗ ಹೇಳ್ತಿದ್ರೆ ಅದಕ್ಕೆ ಆ ಪ್ರಶ್ನೆ ಬಂತು. ಏನು ಹೇಳ್ತೀರಿ ಸರ್? ಸರ್, ಇದು ಅವರ ಪಕ್ಷಕ್ಕೆ ಇರ್ತಕ್ಕಂಥ ಪ್ರಶ್ನೆ. ನಾನು ಉತ್ತರ ಕೊಡಬಾರ್ದು, ಯಾಕೆಂದರೆ ಕುಮಾರಸ್ವಾಮಿ ನಾಳೆ ಅಬ್ಜೆಕ್ಷನ್ ಮಾಡ್ತಾರೆ, ಏಯ್ ನನ್ನ ಪಾರ್ಟಿ ಅವನೇ ಯಾರು ಮಾತಾಡೋದು ಅಂತ. ಆದರೂ ಹೇಳ್ತೀನಿ, ಇವತ್ತು ನಾವು ಮನಸ್ಸು ಮಾಡಿದ್ರೆ ಜೆ ಡಿ ಎಸ್ ಅಲ್ಲಿ ಯಾವ ಎಮ್ ಎಲ್ ಎಗಳು ಇರಲ್ಲ. ಸಂಪರ್ಕಲ್ಲಿದ್ದೆಲ್ಲ ಇದಾರ ಸರ್? ಮಾಡಿದ್ರೆ ನಾವು ಮೈಂಡ್ ಮಾಡಿದ್ರೆ ಏನೋ ಇರ್ತಕ್ಕಂಥ 18 ಜನ ಎಮ್ ಎಲ್ ಎ ಡಿವೈಡ್ ಮಾಡಿ ಕಾಂಗ್ರೆಸ್ ಸೇರಿಸ್ಕೊಡೋದು ದೊಡ್ಡ ವಿಚಾರ ಅಲ್ಲ. ನನಗೆ ಅಂದರೆ ಟಾಸ್ಕ್ ಕೊಟ್ಟರೆ ಒಂದು ತಿಂಗಳಲ್ಲಿ ಮಾಡಿಕೊಡ್ತೀನಿ. ಅರೆ ತಮಾಷೆ ಏನು? ಒಂದು ತಿಂಗಳಲ್ಲಿ ಮಾಡದೆ ಹೋದರೆ ನಾನು ಯೋಗೇಶ್ವರೇ ಅಲ್ಲ. ನನಗೆ ಪಾರ್ಟಿ ಟಾಸ್ಕ್ ಕೊಟ್ಟು ಇಂಥವ್ರು ಕರ್ಕೊಬಾ ಅಂತ ಅಂದರೆ ನಾಳೆ ಬೆಳಗ್ಗೆಯಿಂದನೇ ಕೆಲಸ ಮಾಡಿ ಕಾಂಗ್ರೆಸ್ ಸೇರಿಸ್ತೀನಿ. ಅದೇನು ದೊಡ್ಡ ಏನು ನನಗೆ ಸವಾಲ್ ಅಂತ ಅನಿಸ್ತಾ ಇಲ್ಲ. ಅಂತ ಸಿಚುವೇಶನ್ ಬಂದ್ರೆ ಎಕ್ಸ್ಪೀರಿಯನ್ಸ್ ಇದೆ ಬಿಜೆಪಿ. ಎಕ್ಸ್ಪೀರಿಯನ್ಸ್ ಅಲ್ಲ ಸರ್, ಅದೊಂದು ಟ್ಯಾಲೆಂಟ್. ಅರೆ ಎಕ್ಸ್ಪೀರಿಯನ್ಸ್ ಅಲ್ಲ. ಈಗ ನನಗೆ ಬಹಳ ಜನ ಮಾತಾಡ್ತಾರೆ, ಏನಪ್ಪಾ ಪ್ರಯೋಜನ ಇಲ್ಲ ಇಲ್ಲಿ, ಏನು ಕುಮಾರಸ್ವಾಮಿಗೆ ಭವಿಷ್ಯ ಇಲ್ಲ ಅಂತ ಗೊತ್ತಾಗ್ಬಿಟ್ಟಿದೆ ಸರ್. ಜೆ ಡಿ ಎಸ್ ಎಮ್ ಎಲ್ ಎಗಳಿಗೆ ಅವ್ರು ಮುಂದೆ ಪೊಲಿಟಿಕಲಿ ಸೆಟ್ಲ್ ಆಗ್ಬೇಕು ಸರ್. ಅವರು ಇನ್ನು 3 ವರ್ಷಕ್ಕೆ ಎಲ್ಲಿ ಹೋಗಿ ಸೆಟ್ಲ್ ಆಗ್ತಾರೆ? ಪುನಃ ಜೆ ಡಿ ಎಸ್ ಇಂದ ನಿಂತ್ಕೊಂಡ್ರೆ ಕುಮಾರಸ್ವಾಮಿ ನಾಮಬಲದಿಂದ ಗೆಲ್ಲಕ್ಕಾಗಲ್ಲ. ದೇವೇಗೌಡರ ಅಲೆ ಈಗಾಲೇ ಮುಗಿದ ಕಾಲ, ದೇವೇಗೌಡರು ನಾಮ ಬಂದು ಗೆಲ್ಲಕ್ಕಾಗಲ್ಲ. ಯಾವ ವಿಚಾರ ಇಟ್ಕೊಂಡು ಅವ್ರು ಜೆ ಡಿ ಎಸ್ ಇಂದ ಪುನಃ ಸ್ಪರ್ಧೆ ಮಾಡ್ತಾರೆ? ಏನು ಹೋಪ್ಸ್ ಇದೆ ಅವ್ರಿಗೆ ಪೊಲಿಟಿಕ್ಸಲ್ಲಿ? ಇಲ್ಲ ಕಾಂಗ್ರೆಸ್ಗೆ ಬರಬೇಕು, ಇಲ್ಲ ಬಿ ಜೆ ಪಿಗೆ ಹೋಗಬೇಕು. ಎಲ್ಲೆಲ್ಲಿ ಮನೆ ಖಾಲಿ ಇದೆ ಅಲ್ಲಿ ಹೋಗಬೇಕಾಗ್ತದೆ. ಮುಂದಿನ ಚುನಾವಣೆ ಹೊತ್ತಿಗೆ ಜೆ ಡಿ ಎಸ್ಸು ರಾಜ್ಯದಲ್ಲಿ ಇರೋದಿಲ್ಲ, ಅವ್ರ ಅಸ್ತಿತ್ವ ಇರೋದಿಲ್ಲ. ಅವರು ಇಲ್ಲ ಬಿ ಜೆ ಪಿಲಿ, ಅವ್ರು ಮರ್ಜ್ ಮಾಡ್ತಾರೇನೋ ಗೊತ್ತಿಲ್ಲ, ಮರ್ಜ್ ಮಾಡೋ ಚಾನ್ಸಸ್ ಜಾಸ್ತಿ ಅಂತ ಅನಿಸುತ್ತೆ. ಮರ್ಜ್ ಮಾಡದೆ ಹೋದರೂ ಎಮ್ ಎಲ್ ಎಗಳು ಇರ್ತಕ್ಕಂಥ ಎಮ್ ಎಲ್ ಎಗಳು ಭಾಳ ಜನ ಅವರವರು ಸ್ಥಾನ ಭದ್ರ ಮಾಡ್ಕೊಳ್ಳೋಕ್ಕೆ ಅವರು ಪ್ಲ್ಯಾನ್ ಮಾಡ್ಕೋತಾರೆ, ಅದು ನನಗೆ ಗೊತ್ತಿದೆ. ಯಾಕೆ ನಾನು ತಿರ್ಗಾ ನಾಳೆ ಬೆಳಗ್ಗೆ ಕುಮಾರಸ್ವಾಮಿ ನಾನು ಬೈದು ತಿರ್ಗಾ ನಾನು ಅವ್ರು ಬೈದು ಯಾಕೆ? ಈಗ ಹೊಸ್ದಾಗಿ ಚುನಾವಣೆ ಗೆದ್ದಿದ್ದೀನಿ, ಇದು ಸತ್ಯ. ಇದು ಹೇಳೋದೆಲ್ಲ ಹೇಳಾಯ್ತು ನೀವು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.